ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಭಟ್ಕ ತಂಜೀಂ ಬೆಂಬಲ ಶಾಸಕ ಮಂಕಾಳ್ ವೈದ್ಯರಿಗೆ ಘೋಷಣೆ. ಕಣದಿಂದ ಹಿಂದೆ ಸರಿಯಲು ನಿರ್ಧರಿಸಿದ ಜೆಡಿಎಸ್ ಅಭ್ಯರ್ಥಿ ಇನಾಯತುಲ್ಲಾ. ವಾಹಿನಿಯ ವರದಿಗೆ ಎಚ್ಚೆತ್ತು, ಅರಸಾಮಿ ಕೆರೆಯ ಹೂಳೆತ್ತುವ ಕಾರ್ಯ. ವಾಹಿನಿಯ ವರದಿಗೆ ಸಿಕ್ಕ ಫಲಶ್ರುತಿ. ಭಟ್ಕಲ್ ತಾಲೂಕಿನಲ್ಲಿ ಸೃಷ್ಟಿ ವೈಚಿತ್ರ್ಯಕ್ಕೆ ಬಲಿಯಾಗುತ್ತಿರುವ ಅಮಾಯಕ ಮುಗ್ಧ ಕಂದಮ್ಮ, ಸಹಾಯ ಹಸ್ತಕ್ಕಾಗಿ ಅಂಗಲಾಚುತ್ತಿರುವ ಪಾಲಕರು. ಕಾಂಗ್ರೆಸ್ ಸೀಟ್ ನೀಡಲಿಲ್ಲವೆಂದು ಕಾಂಗ್ರೆಸ್ನಿಂದ ಹೊರಬಂದು ಕುಮಟಾ ಕ್ಷೇತ್ರದಿಂದ ಪಕ್ಷೇತರ ಸ್ಪರ್ಧೆ ಮಾಡುವುದಾಗಿ ಸುಮನಾ ಹೆಗಡೆ ಘೋಷಣೆ. ಸಿನಿಮಾ ನಟ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ಶ್ರೀ ಶಿವರಾಮ್ ಗುರುಸ್ವಾಮಿಗಳು ಸ್ವಚ್ಛತಾ ಯಾತ್ರೆಯ ರಥದೊಂದಿಗೆ ಕರ್ನಾಟಕದಾದ್ಯಂತ ಸಂಚರಿಸುತ್ತಾ ಇಂದು ಮುರುಡೇಶ್ವರಕ್ಕೆ. ಪುರಾಣ ಪ್ರಸಿದ್ಧ ಕ್ಷೇತ್ರ ಅಳವೇಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ 44ನೇ ವರ್ಷದ ಪುನರ್ ಪ್ರತಿಷ್ಠಾ ವರ್ಧಂತ್ಯುತ್ಸವ. ಖಾಸಗಿ ಬಸ್ಸು ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ. 1 ಗಂಟೆಗೂ ಅಧಿಕ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದ್. ವಿಜೃಂಭಣೆಯಿಂದ ನಡೆಯಿತು ಗುಣವಂತೆ ಶಂಭುಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ. ಕುಮಟಾ ಹೆಗಡೆ ದೇವಸ್ಥಾನದ ಗ್ರಿಡ್ ಬಳಿ ಅಪಘಾತ. ಹೊನ್ನಾವರ ತಾಲೂಕಿನ ಕಡ್ಲೆ ಅಮಗೆರೆಯ ಸುಕನ್ಯಾ ದತ್ತಾತ್ರೇಯ ಭಟ್ ಸ್ಥಳದಲ್ಲೇ ಸಾವು. ವಾರ್ತೆಗಳ ವಿವರ. ಈ ಬಾರಿ ಭಟ್ಕಳ ವಿಧಾನಸಭಾ ಚುನಾವಣೆಯ ವೇಳೆ ಭಟ್ಕಳ ಮುಸ್ಲಿಂ ಸಂಸ್ಥೆ ಮಜ್ಲಿಸೆ ಇಸ್ಲಾಹ ವ ತಂಜೀಂ ಹಾಲಿ ಶಾಸಕ ಮಂಕಾಳ್ ವೈದ್ಯರಿಗೆ ಬೆಂಬಲ ನೀಡುವುದಿಲ್ಲ ಎಂಬ ಸಾರ್ವಜನಿಕ ಊಹಾಪೋಹಗಳಿಗೆ ತಂಜೀಂ ನಿನ್ನೆ ನಡೆದ ಸಭೆಯಲ್ಲಿ ತಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಎಂದು ಘೋಷಿಸುವುದರ ಮೂಲಕ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಂಜೀಂ ತಮ್ಮ ಸಮುದಾಯದವರಾದ ಇನಾಯತುಲ್ಲಾ ಶಾಬಂದ್ರಿಯನ್ನು ಜೆಡಿಎಸ್ ಪಕ್ಷದಿಂದ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆ ಮಾಡಿ ಸೋತಿತ್ತು. ಆದರೆ ಈ ಬಾರಿ ಪುನಃ ಜೆಡಿಎಸ್ನಿಂದ ಟಿಕೆಟ್ ಪಡೆದುಕೊಂಡು ಬಂದ ಇನಾಯತುಲ್ಲಾ ಶಾಬಂದ್ರಿಯವರು ಸ್ವತಃ ಜೆಡಿಎಸ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರನ್ನು ಭಟ್ಕಳಕ್ಕೆ ಕರೆದುಕೊಂಡು ಬಂದು ತಂಜೀಂ ಭೇಟಿ ಮಾಡಿಸಿ ಬೆಂಬಲ ನೀಡುವಂತೆ ಕೋರಿಕೊಂಡರು. ತಂಜೀಂ ಈ ಬಾರಿ ಯಾವುದೇ ಕಾರಣಕ್ಕೂ ಇನಾಯತುಲ್ಲಾರವರಿಗೆ ಬೆಂಬಲ ನೀಡುವುದಿಲ್ಲ ಎಂದು ಹೇಳಿತು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ತಂಜೀಂ ಅಧ್ಯಕ್ಷ ಮುಜಾಮಿಲ್ ರವರಿಗೆ ಟಿಕೆಟ್ ನೀಡಬೇಕು, ಒಂದೊಮ್ಮೆ ಟಿಕೆಟ್ ನೀಡದೇ ಇದ್ದಲ್ಲಿ ಬೇರೆ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಅನ್ನು ಸೋಲಿಸುತ್ತೇವೆ ಎಂಬ ಸಂದೇಶವನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರವಾನೆ ಮಾಡಿತ್ತು. ಆದರೆ ಕಾಂಗ್ರೆಸ್ ಇವರಿಗೆ ಟಿಕೆಟ್ ನೀಡದ ಕಾರಣ ತಂಜೀಂ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಅನ್ನು ಬೆಂಬಲಿಸಲಿದೆ ಎಂದು ಹೇಳಲಾಗುತ್ತಿತ್ತು. ಬಿಜೆಪಿಯಿಂದ ಸುನೀಲ್ ನಾಯ್ಕ್ಗೆ ಟಿಕೆಟ್ ಘೋಷಣೆಯಾದ ನಂತರ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಿರುವ ನಾಮಧಾರಿ ಮತಗಳು ಒಂದೇ ಕಡೆ ಚಲಾವಣೆಯಾದರೆ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂಬ ನಿರ್ಣಯಕ್ಕೆ ಬಂದ ತಂಜೀಂ ನಿನ್ನೆ ಸಭೆ ಸೇರಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಲು ನಿರ್ಧರಿಸಿತು. ತಂಜೀಂ ಸಭೆಯಲ್ಲಿ ನಡೆದ ಕೋಲಾಹಲ, ಕಣದಿಂದ ಹಿಂದಕ್ಕೆ ಸರಿದ ಇನಾಯತುಲ್ಲಾ. ನಿನ್ನೆ ಬೆಳಗ್ಗೆ ನಡೆದ ತಂಜೀಂ ಸಭೆಯಲ್ಲಿ ಇನಾಯತುಲ್ಲಾ ಶಾಬಂದ್ರಿಯವರು ತಮಗೆ ಈ ಸಾರಿ ಬೆಂಬಲ ನೀಡಿದರೆ ಗೆಲುವು ಖಚಿತ ಎಂದು ಸಭೆಗೆ ತಿಳಿಸಿದರಾದರೂ ತಂಜೀಂ ಕಾರ್ಯಕಾರಿಣಿ ಸಮಿತಿ ಇವರ ಮಾತಿಗೆ ವಿರೋಧ ವ್ಯಕ್ತಪಡಿಸಿ ಈ ಬಾರಿ ಜೆಡಿಎಸ್ಗೆ ತಂಜೀಂ ಬೆಂಬಲಿಸಿದರೆ ಬಿಜೆಪಿ ಗೆಲುವು ಖಚಿತ ಎಂದು ಕೆಲವರು ವಾದಿಸಿದರು.
ನಮಗೆ ವ್ಯಕ್ತಿ ಮುಖ್ಯವಲ್ಲ, ಪಕ್ಷ ಮುಖ್ಯ. ಶಾಸಕ ಮಂಕಾಳ್ ವೈದ್ಯ ತಂಜಿಂ ವಿರೋಧ ಕಟ್ಟಿಕೊಂಡಿರಬಹುದು, ಆದರೆ ಅಭಿವೃದ್ಧಿಯಲ್ಲಿ ಭಟ್ಕಳ್ ಕ್ಷೇತ್ರದಲ್ಲಿ ಉತ್ತಮ ಹೆಸರು ಮಾಡಿದ್ದಾರೆ. ಎಲ್ಲಾ ಸಮುದಾಯದ ಮತಗಳು ಅವರ ಪರವಾಗಿದ್ದು ಅವರಿಗೆ ಈ ಬಾರಿ ಬೆಂಬಲ ಸೂಚಿಸಿದರೆ ಕಾಂಗ್ರೆಸ್ ಗೆಲುವು ಖಚಿತ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಇದರಿಂದ ಸಭೆಯಲ್ಲಿ ಕೆಲಕಾಲ ಕೋಲಾಹಲ ಏರ್ಪಟ್ಟು ಮತದಾನದ ಮೂಲಕ ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎನ್ನುವ ನಿರ್ಣಯಕ್ಕೆ ಸಭೆ ಬಂದಾಗ ಇನಾಯತುಲ್ಲಾರವರೇ ಸಭೆಯಲ್ಲಿ ಎದ್ದು ನಿಂತು, ತಂಜಿಂ ನನಗೆ ಬೆಂಬಲ ನೀಡದಿದ್ದರೆ ತಾನು ಕಣದಿಂದ ಹಿಂದಕ್ಕೆ ಸರಿಯುವುದಾಗಿ ಘೋಷಿಸಿ ಸಭಾತ್ಯಾಗ ಮಾಡಿದರು. ನಂತರ ಸಂಜೆ 5 ಗಂಟೆಗೆ ಶಾಸಕ ಮಂಕಾಳ್ ವೈದ್ಯರನ್ನು ಕರೆಯಿಸಿ ಸಭೆ ನಡೆಸಿದ ತಂಜಿಂ ತಮ್ಮ ನಡೆಯನ್ನು ಅವರಿಗೆ ತಿಳಿಸಿ ಹಿಂದೆ ಆದದ್ದೆಲ್ಲ ಮರೆತು ಮುಂದೆ ತಂಜಿಂ ಸಂಸ್ಥೆಗೆ ನಿಷ್ಠರಾಗಿ ಇರುವಂತೆ ತಿಳಿಸಿದರೆನ್ನಲಾಗುತ್ತಿದೆ. ತಂಜಿಂ ಸಭೆ ನಡೆಸಿ ಹೊರಬಂದ ಶಾಸಕ ಮಂಕಾಳ್ ವೈದ್ಯರನ್ನು ನೂರಾರು ಮುಸ್ಲಿಂ ಯುವಕರು ಮುತ್ತಿಗೆ ಹಾಕಿ ಅಭಿನಂದಿಸುತ್ತಾ ತಮ್ಮ ಸಂಪೂರ್ಣ ಬೆಂಬಲ ತಮಗೆ ಎಂದು ತಿಳಿಸಿದರು. ನಾನು ಒಬ್ಬ ಕಾಂಗ್ರೆಸ್ ಎಂಎಲ್ಎ ಆಕಾಂಕ್ಷಿ ಎಂದು ಈ ಹಿಂದೆ ಕುಮಟಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮಹಿಳಾ ಘಟಕದ ಕಾನೂನು ಸಲಹೆಗಾರ್ತಿ ಸುಮನಾ ಹೆಗಡೆ ತನಗೆ ಕಾಂಗ್ರೆಸ್ ಸೀಟ್ ನೀಡಲಿಲ್ಲವೆಂದು ಕಾಂಗ್ರೆಸ್ನಿಂದ ಹೊರಬಂದು ಪಕ್ಷೇತರ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿರುವುದರಿಂದ ಶಾಸಕಿ ಶಾರದಾ ಶೆಟ್ಟಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಕುಮಟಾ ಹೊನ್ನಾವರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಬಾರಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡುವುದು ಖಚಿತ ಎಂದು ಸುಮನಾ ಹೆಗಡೆ ಸಾಲ್ಕೋಟ್ ನಮ್ಮ ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಜನರ ಕೆಲಸ ಮಾಡಲು ಪಕ್ಷದಿಂದಲೇ ಸ್ಪರ್ಧೆ ಮಾಡಬೇಕಿಲ್ಲ, ಪಕ್ಷೇತರರಾಗಿಯೂ ನಿಲ್ಲಬಹುದು. ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಇನ್ನೂ ಹೊನ್ನಾವರದಲ್ಲಿ ಸುಧಾರಣೆ ಕಂಡಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಯುವಕರು ಪಟ್ಟಣ ಪ್ರದೇಶಗಳಿಗೆ ಉದ್ಯೋಗ ಹುಡುಕಿಕೊಂಡು ವಲಸೆ ಹೋಗುತ್ತಿದ್ದಾರೆ. ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ಪಕ್ಷಾಂತರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಧಿಕಾರ ಪಡೆಯುವ ಉದ್ದೇಶದಿಂದ ತತ್ವ ಸಿದ್ಧಾಂತ ಮರೆಯುತ್ತಿದ್ದಾರೆ ಎಂದರು. ನಿಮ್ಮ ಪ್ರಕಾರ ಶಾಸಕನಾದವನು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಎಂಬ ಪ್ರಶ್ನೆಗೆ ಸರ್ಕಾರ ಹಾಗೂ ಪ್ರಜೆಗಳ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳನ್ನು ಜನತೆಯ ಮನೆಬಾಗಿಲಿಗೆ ತಲುಪಿಸಬೇಕಿದೆ. ಆ ಕೆಲಸ ಈಗಿನ ಜನಪ್ರತಿನಿಧಿಗಳಿಂದ ನಡೆಯುತ್ತಿಲ್ಲ. ನಾನು ಶಾಸಕಿಯಾದರೆ ಈ ಕೆಲಸ ಮಾಡಲು ಸಿದ್ಧನಿದ್ದೇನೆ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರಲ್ಲ, ಟಿಕೆಟ್ ತಪ್ಪಿದ ಬಗ್ಗೆ ಅನಿಸಿಕೆ ಕೇಳಿದಾಗ 25 ವರ್ಷ ವಕೀಲ ವೃತ್ತಿ ನಿರ್ವಹಿಸುತ್ತಾ 1989ರಿಂದ ಸಕ್ರಿಯವಾಗಿ ಕಾಂಗ್ರೆಸ್ ರಾಜ್ಯ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಕಾಂಗ್ರೆಸ್ ಪಕ್ಷ ಶಾರದಾ ಶೆಟ್ಟಿಯವರಿಗೆ ಟಿಕೆಟ್ ನೀಡಿದೆ.
ಆದರೆ ಮೆರಿಟ್ ಆಧಾರದ ಮೇಲೆ ಟಿಕೆಟ್ ಘೋಷಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಹಿಂದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಕ್ಷೇತ್ರಕ್ಕೆ ಆಗಮಿಸಿ ಪ್ರಚಾರ ಕಾರ್ಯ ನಡೆಸುವ ಜೊತೆ ಇದೇ 20ರಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ. ಕ್ಷೇತ್ರದಾದ್ಯಂತ ಸಂಚರಿಸಿ ಪಕ್ಷೇತರ ಸ್ಪರ್ಧೆ ಮಾಡಿ ಬೆಂಬಲಿಸುವಂತೆ ಸಾರ್ವಜನಿಕರ ಬಳಿ ಕೇಳಿಕೊಳ್ಳುತ್ತೇನೆ ಎಂದರು. ಈ ಎಲ್ಲಾ ಬೆಳವಣಿಗೆಯಿಂದಾಗಿ ಕುಮಟಾ ಕಾಂಗ್ರೆಸ್ ಭಿನ್ನಮತದಿಂದಾಗಿ ಎಷ್ಟು ಅಭ್ಯರ್ಥಿಗಳು ಪಕ್ಷೇತರವಾಗಿ ಸ್ಪರ್ಧೆ ನಡೆಸುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಪುರಾಣ ಪ್ರಸಿದ್ಧ ಕ್ಷೇತ್ರ ಅಳವಿಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಅಕ್ಷಯ ತೃತೀಯ ದಿನವಾದ ಏಪ್ರಿಲ್ 18ರಂದು 44ನೇ ವರ್ಷದ ಪುನರ್ ಪ್ರತಿಷ್ಠಾ ವರ್ಧಂತ್ಯುತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ವರ್ಧಂತ್ಯುತ್ಸವದ ಅಂಗವಾಗಿ ಶ್ರೀದೇವರ ಸನ್ನಿಧಿಯಲ್ಲಿ ಪುಣ್ಯಾಹ ವಾಚನ, ಶತಕುಂಭಾಭಿಷೇಕ, ಪಂಚದುರ್ಗಾಹವನ, ಮಹಾಪೂಜೆ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸ್ಥಳೀಯ ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಪಠಣ ಮತ್ತು ಭಜನಾ ಕಾರ್ಯಕ್ರಮಗಳು ನಡೆದವು. ವಾರ್ಷಿಕೋತ್ಸವದ ಅಂಗವಾಗಿ ಸಂಜೆ ಏರ್ಪಡಿಸಲಾಗಿದ್ದ ಯಕ್ಷಗಾನ ಬಯಲಾಟ ಜನಮೆಚ್ಚುಗೆ ಪಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ಮಂಕಾಳ್ ಎಸ್ ವೈದ್ಯ ಅವರು ಅಳವೇಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು. ಮಧ್ಯಾಹ್ನ ಶ್ರೀದೇವರ ದರ್ಶನಕ್ಕೆ ಆಗಮಿಸಿದ ಅವರು ಶ್ರೀದೇವರ ದರ್ಶನವನ್ನು ಮಾಡಿ ನಂತರ ಕಮಿಟಿಯ ವತಿಯಿಂದ ಶ್ರೀದೇವರ ಪ್ರಸಾದ ಪಡೆದರು. ನಂತರ ಶ್ರೀದೇವರ ಪ್ರಸಾದ ಭೋಜನದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಕಮಿಟಿಯ ನಾರಾಯಣ ದೈಮನೆ ಮಾತನಾಡಿ, ಇಂದು ಅಳವೇಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ 44ನೇ ವರ್ಧಂತಿ ಉತ್ಸವ ನಡೆಯುತ್ತಿದ್ದು ಭಕ್ತಾದಿಗಳು ಯಾವುದೇ ಭೇದ ಭಾವವನ್ನು ನೋಡದೆ ದೇವಿಯ ಉತ್ಸವದಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದು ಹೇಳಿದರು. ದೇವಸ್ಥಾನದ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ವರ್ಧಂತಿ ಉತ್ಸವ 44ನೇ ವರ್ಷ ಈ ವರ್ಷ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ರಾಜ್ಯಾದ್ಯಂತ ಜಿಲ್ಲೆಯಂತ ಎಲ್ಲ ಭಕ್ತರು, ಎಲ್ಲ ಸಮಾಜದವರು ಯಾವುದು ಭೇದ ಭಾವ ಇಲ್ಲದೆ ಬಂದಿದೆ, ತಾಯಿ ಸೇವೆಯನ್ನು ಮಾಡಿದ್ದಾರೆ ಹಾಗೂ ದೇವಿಯ ಅನುಗ್ರಹವನ್ನು ಪಡೆದಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆ, ಒಂದು 5000ಕ್ಕಿಂತ ಮಿಕ್ಕಿ ಜನ ಈಗಾಗಲೇ ಒಂದು 3000 ಜನ ಊಟ ಆಗಿದೆ, ಇನ್ನೂ ಒಂದು 2000-3000 ಜನ ಊಟ ಆಗಬಹುದು. ಎಲ್ಲ ಭಕ್ತರು ಭಕ್ತಿಯಿಂದ ಇದು ಸೇವೆ ಸಲ್ಲಿಸಿ ದೇವಿ ಅನುಗ್ರಹ ಪಡೆದು ಊಟ ಕಾರ್ಯಕ್ರಮ ಮತ್ತು ಸಂಜೆ ಯಕ್ಷಗಾನ ಕಾರ್ಯಕ್ರಮ ಇದು ಎಲ್ಲವೂ ಪ್ರತಿ ವರ್ಷದಂತೆ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ನಡೀತಿದೆ. ಈ ಭಕ್ತರಿಗೆ ದೇವರು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಮುಂದೂ ಸುದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಲಿ ಮತ್ತು ಎಲ್ಲ ವೀಕ್ಷಕರಿಗೂ ಸುದ ಆ ದೇವಿ ಅನುಗ್ರಹ ಇರಲಿ ಅಂತ ಹೇಳ್ತಾ ನಾನು ಆಡಳಿತ ಕಮಿಟಿ ಪರವಾಗಿ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ದೇವಿ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಆ ದೇವಿಗೆ ವಂದಿಸಿ ನನಗೆ ಅವಕಾಶಕ್ಕೆ ನಮ್ಮೆಲ್ಲರೂ ವಂದಿಸಿ ನನ್ನ ಮಾತನಾಡಿ. ಅಯ್ಯಪ್ಪನ ಭಕ್ತರು ಪ್ರತಿ ವರ್ಷ ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯ ಈ 65 ದಿನಗಳಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿ ಅಯ್ಯಪ್ಪ ಯಾತ್ರಾರ್ಥಿಗಳು ಬರುತ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಅಲ್ಲಿ ಒಂದು ಅಂದಾಜಿನ ಲೆಕ್ಕದ ಪ್ರಕಾರ ಪ್ರತಿ ಯಾತ್ರಾರ್ಥಿ 500 ಗ್ರಾಂ ಕಸವನ್ನು ತರುತ್ತಾರೆ. ಇದರಿಂದ ಶಬರಿಮಲೆ, ಪುಣ್ಯ ಪಂಪಾ ನದಿ ಸಹಿತ ಇತರ ಕಡೆ ಕಲುಷಿತವಾಗುತ್ತಿದೆ. ಅಯ್ಯಪ್ಪನಿಗೆ ಪ್ರಿಯವಾದ ಪ್ರಾಣಿಗಳು ಯಾತ್ರಾರ್ಥಿಗಳು ತಂದು ಹಾಕಿದ ಕಸದ ರೂಪದ ಪ್ಲಾಸ್ಟಿಕ್ ಅನ್ನು ತಿಂದು ಸಾಯುತ್ತಿವೆ. ಇದನ್ನೆಲ್ಲ ಜನಜಾಗೃತಿ ಮೂಡಿಸಲು ಒಬ್ಬ ಪೊಲೀಸ್ ಆಯುಕ್ತರಾದ ಪಿ ವಿಜಯನ್ ಅವರು ಪುಣ್ಯಂ ಪೊಂಗಾವನಂ ಎನ್ನುವ ಯೋಜನೆಯನ್ನು ಬಿತ್ತಿದರು ಮತ್ತು ಸ್ವತಃ ಅವರೇ ಶುದ್ಧೀಕರಣ ಕೆಲಸದಲ್ಲಿ ಭಾಗವಹಿಸಿದರು. ಇವರ ಈ ಕಾರ್ಯದಿಂದ ಯಾತ್ರಾರ್ಥಿಗಳಿಗೆ ತಾವು ಮಹಾನ್ ಕಾರ್ಯದಲ್ಲಿ ಕೈಜೋಡಿಸದೆ ಶಬರಿಮಲೆ ಯಾತ್ರೆ ಅಪೂರ್ಣ ಎನ್ನುವ ಭಾವನೆ ಮೂಡುವ ಹಾಗೆ ಮಾಡಿದರು. ಈ ಪ್ರಯತ್ನದಿಂದ ಪುಣ್ಯಂ ಪೂಂಗಾವನಂ ಎಂಬ ಕಾರ್ಯಕ್ರಮ ವಿಶೇಷವಾಗಿದೆ. ಶಬರಿಮಲೆಗೆ ಪವಿತ್ರತೆಗೆ ಶುದ್ಧತೆಗೆ ಏನು ಬೇಕೋ ಅದು ಕಾಣುವ ಕಾಲ ಬಂತು. ಅದೇ ಆ ಅಯ್ಯಪ್ಪ ದೈವದ ಪುಣ್ಯಂ ಪೊಂಗಾವನಂ. ಇದು ಒಂದು ದಿನದ ಕೆಲಸವಲ್ಲ. ಈ ಪ್ರಯಾಣ ಪ್ರಾರಂಭವಾಗಿ 7 ವರ್ಷಗಳಾಯಿತು. ಯಶಸ್ಸು ಕಂಡಿದೆ. ಪ್ರತಿ ವರ್ಷ ಹೊಸ ಹಾಗೂ ಬಹುಸಂಖ್ಯಾ ಯಾತ್ರಾರ್ಥಿಗಳು ಬಂದು ಈ ಯೋಜನೆಗೆ ಸೇರುತ್ತಾರೆ. ಇದರ ಬಗ್ಗೆ ಜನಜಾಗೃತಿ ಮೂಡಿಸುವ ಸಂಬಂಧ ಕರ್ನಾಟಕದ ಹೆಸರಾಂತ ಸಿನಿಮಾ ನಟರಾದ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ಶ್ರೀ ಶಿವರಾಮ್ ಗುರುಸ್ವಾಮಿಗಳು ಸ್ವಚ್ಛತಾ ಯಾತ್ರೆಯ ರಥದೊಂದಿಗೆ ಕರ್ನಾಟಕದಾದ್ಯಂತ ಸಂಚರಿಸುತ್ತಾ ಇಂದು ಮುರುಡೇಶ್ವರಕ್ಕೆ ಆಗಮಿಸಿದ್ದರು. ಸ್ವಚ್ಛತಾ ರಥಕ್ಕೆ ಮತ್ತು ಶ್ರೀ ಶಿವರಾಮ್ ಗುರುಸ್ವಾಮಿಗಳನ್ನು
ಕಾಯಕಿಣಿಯ ಲೋಕೇಶ್ ಗುರುಸ್ವಾಮಿಗಳು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮುರುಡೇಶ್ವರ ಟೌನ್ ಇದರ ಅಧ್ಯಕ್ಷರಾದ ಗೋವಿಂದ್ ಎಲ್ ನಾಯ್ಕ್ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಉತ್ಕೃಷ್ಟತೆಯಲ್ಲಿ ಪರಿಪೂರ್ಣ, ವಿನ್ಯಾಸದಲ್ಲಿ ನವನವೀನ ಕಾಂಬಿನೇಷನ್ ಗೋಲ್ಡ್ ಭಟ್ಕಳ್. ಹೆಣ್ಣಿನ ಸೌಂದರ್ಯಕ್ಕೊಂದು ಸೊಬಗನ್ನು ನೀಡಲು ಅವಳ ಅಭಿಲಾಷೆಗೆ ತಕ್ಕಂತೆ ಹೊಸ ಮಾದರಿಯ ಆಭರಣಗಳು ಇದೀಗ ನಿಮ್ಮ ಭಟ್ಕಳದ ಕಾಂಬಿನೇಷನ್ ಗೋಲ್ಡ್ ನಲ್ಲಿ ಲಭ್ಯ. ಬೆರಗುಗೊಳಿಸುವಂತ ಚಿನ್ನ ಹಾಗೂ ಬೆಳ್ಳಿಯ ಜಗತ್ತಿಗೆ ನಿಮಗಿದೋ ಸ್ವಾಗತ. ನಮ್ಮ ಆಭರಣ ಮಳಿಗೆಯಲ್ಲಿ ಚಿನ್ನದ ಉಳಿತಾಯ ಯೋಜನೆ ಈಗ ಎಲ್ಲರಿಗೂ ಲಭ್ಯವಿದೆ. ಪ್ರತಿ ತಿಂಗಳಿಗೆ 1,000 ರಿಂದ 5,000 ರೂಪಾಯಿಗಳ ತನಕ ಸುಲಭ ಕಂತುಗಳ ಮೂಲಕ ಹಣವನ್ನು ಪಾವತಿಸಿ ಸದಸ್ಯರಾಗಿ ಅವಧಿ ಮುಗಿದ ಬಳಿಕ ಯಾವುದೇ ತಯಾರಿಕಾ ಹಾಗೂ ವೇಸ್ಟೇಜ್ ಶುಲ್ಕವಿಲ್ಲದೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಚಿನ್ನದ ಉಳಿತಾಯ ಯೋಜನೆಯ ಹೆಚ್ಚಿನ ಮಾಹಿತಿಗಾಗಿ 9845688916 ಹಾಗೂ 7760339299 ಕರೆ ಮಾಡಿ ಇಂದೇ ಭೇಟಿ ನೀಡಿ. ಕಾಂಬಿನೇಷನ್ ಗೋಲ್ಡ್, ಜಾಮಿಯಾ ಮಹಡಿ, ಆಯ್ಷಾ ಪ್ಲಾಜಾ ಎದುರು, ಮುಖ್ಯ ರಸ್ತೆ ಭಟ್ಕಳ್. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಗಂಡಸರಿಗೆ ಸ್ಟೈಲ್, ಹೆಂಗಸರಿಗೆ ವೆರೈಟಿ, ಮಕ್ಕಳಿಗೆ ಪ್ಯಾಟ್ರನ್, ಮನೆ ಮಂದಿಗೆಲ್ಲ ಬೇಕಾಗಿರೋ ಸೆಲೆಕ್ಷನ್. ಕಣ್ವಾ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್. ಶರ್ಟ್ಸ್, ಟ್ರೌಸರ್ಸ್, ಜೀನ್ಸ್, ಕ್ಯಾಶುವಲ್ಸ್, ಸಾರೀಸ್, ಕಿಡ್ಸ್ ವೇರ್, ಅಕ್ಸೆಸರೀಸ್, ಫ್ಯಾಷನ್ ನ ಹೊಸ ಲೋಕನೇ ನಿಮ್ಮ ಮುಂದೆ ಅನಾವರಣ ಆಗ್ತಿದೆ. ನಾನ್ ಯಾವಾಗ್ಲೂ ಪ್ರಿಫರ್ ಮಾಡೋದು ಕಣ್ವಾ ಮಾರ್ಟ್ನೇ. ಕ್ವಾಲಿಟಿ 100% ಗ್ಯಾರಂಟಿ, ರೇಟ್ 100% ವ್ಯಾಲ್ಯೂ ಫಾರ್ ದ ಮನಿ, ಸರ್ವಿಸ್ 100% ಸೂಪರ್ಬ್. ಜೊತೆಗೆ ವರ್ಷ ಇಡೀ ಪ್ರತಿ ಪರ್ಚೇಸ್ ಮೇಲೂ ಒಂದಲ್ಲ ಒಂದು ಬೊಂಬಾಟ್ ಆಫರ್ ಕೂಡ ಇರುತ್ತೆ. ಇದೀಗ ಹೊನ್ನಾವರದಲ್ಲಿ ಪ್ರಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ ಕಣ್ವಾ ಮಾರ್ಟ್ ಶೋರೂಮ್. ಎಸ್ಎಸ್ ಫ್ಯಾಷನ್, ಶ್ರೀ ಜ್ಞಾನೇಶ್ವರಿ ಕಾಂಪ್ಲೆಕ್ಸ್, ಬ್ಯಾಂಕ್ ರಸ್ತೆ, ಹೊನ್ನಾವರ್. ಮಾಲಕರು ಸುಬ್ರಹ್ಮಣ್ಯ ಶಾಸ್ತ್ರಿ. ಎಂಪಿಇ ಸೊಸೈಟಿ, ಡಾಕ್ಟರ್ ಎಂಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂಡ್ ರಿಸರ್ಚ್, ಎಸ್ಡಿಎಂ ಕಾಲೇಜ್ ಕ್ಯಾಂಪಸ್, ಪ್ರಭಾತ್ ನಗರ್, ಹೊನ್ನಾವರ್. ಶ್ರೀ ಸಾಮಾನ್ಯನಿಗೂ ಭರಿಸಲು ಸಾಧ್ಯವಾಗುವ ದರದಲ್ಲಿ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳಿಂದ ಗುಣಮಟ್ಟದ ತರಬೇತಿಯನ್ನು ಒದಗಿಸುವುದು. ನಿಯತಕಾಲಿಕವಾಗಿ ನಡೆಸುವ ಮೌಲ್ಯಮಾಪನಗಳಿಂದ ವಿದ್ಯಾರ್ಥಿಗಳ ಅರಿವಿನ ಮಟ್ಟವನ್ನು ನಿರ್ಧರಿಸುವುದು. ವಿದ್ಯಾರ್ಥಿಗಳ ನೈಜ ಸಾಮರ್ಥ್ಯಗಳ ಅತ್ಯುತ್ತಮ ಮಟ್ಟ ತಲುಪಲು ಅಭಿಪ್ರೇರಣೆ ನೀಡುವುದು. ವಿದ್ಯಾರ್ಥಿ ಸಮುದಾಯದಲ್ಲಿ ಸ್ಪರ್ಧಾತ್ಮಕ ಮನೋಭಾವದ ಮೂಲಕ ಕಲಿಕಾ ಕೌಶಲ್ಯದ ಪರಿಸರವನ್ನು ವೃದ್ಧಿಗೊಳಿಸುವುದು. ವಿದ್ಯಾರ್ಥಿಗಳ ವೈಯಕ್ತಿಕ ಬೌದ್ಧಿಕ ಔನ್ನತ್ಯ ಹಾಗೂ ಸೃಜನಶೀಲತೆಯ ವಿಕಾಸಕ್ಕೆ ಪ್ರೇರಣೆ ನೀಡುವುದು. 2018-2019 ಸಾಲಿಗಾಗಿ ಜೆಇಇ, ನೀಟ್, ಐಐಟಿ ಫೌಂಡೇಶನ್ ಕೋರ್ಸ್ ತರಬೇತಿ ಪ್ರಾರಂಭ. ಪಿಯು ದ್ವಿತೀಯ ವರ್ಷದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಜೆಇಇ ನೀಟ್ ತರಬೇತಿ ತರಗತಿಗಳು ದಿನಾಂಕ 26-2018 ಪ್ರಾರಂಭವಾಗಲಿವೆ. ಪ್ರಥಮ ವರ್ಷದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ಕೂಡಲೇ ತರಗತಿಗಳನ್ನು ಪ್ರಾರಂಭಿಸಲಾಗುವುದು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 8, 9 ಹಾಗೂ 10 ತರಗತಿಗಳಲ್ಲಿ ಅಭ್ಯಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ರಜಾ ಅವಧಿಯಲ್ಲಿ ಐಐಟಿ ಫೌಂಡೇಶನ್ ತರಗತಿಯನ್ನು ನಡೆಸಲಾಗುವುದು. ನಿರ್ದಿಷ್ಟ ಸಂಖ್ಯೆಯ ಪ್ರವೇಶವಿರುವುದರಿಂದ ಆಸಕ್ತರು ತ್ವರೆ ಮಾಡಿ ದಾಖಲಾತಿಯನ್ನು ಪಡೆದುಕೊಳ್ಳಬಹುದು. ತರಬೇತಿ ತರಗತಿಗಳನ್ನು ಮಂಗಳೂರಿನ ಪ್ರಖ್ಯಾತ ಕಾಲೇಜುಗಳಿಂದ ಹಾಗೂ ದೇಶದ ಇತರೆಡೆಗಳಿಂದ ಕರೆಯಿಸಿದ ನುರಿತ ಉಪನ್ಯಾಸಕರು ನಡೆಸಿಕೊಡುತ್ತಿದ್ದಾರೆ. ಪ್ರವೇಶಕ್ಕಾಗಿ ಸಂಪರ್ಕಿಸಬೇಕಾದ ವಿಳಾಸ: ಡಾಕ್ಟರ್ ಎಂಪಿ ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂಡ್ ರಿಸರ್ಚ್, ಎಸ್ಡಿಎಂ ಕಾಲೇಜ್ ಕ್ಯಾಂಪಸ್, ಪ್ರಭಾತ್ ನಗರ್, ಹೊನ್ನಾವರ್. ಪ್ರವೇಶಕ್ಕಾಗಿ ತ್ವರೆ ಮಾಡಿ 9916719377, 9483177050. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಖಾಸಗಿ ಬಸ್ಸು ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾದ ಘಟನೆ ಹೊನ್ನಾವರ ತಾಲೂಕಿನ ಕರ್ಕಿ ಮಠದಕೇರಿ ಸಮೀಪ ನಡೆದಿದೆ. ಇದರ ಪರಿಣಾಮವಾಗಿ 1 ಗಂಟೆಗೂ ಅಧಿಕ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಬಂದ್ ಆಗಿತ್ತು.
ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಂಗಳೂರು ಮಾರ್ಗದಿಂದ ಗೋವಾ ಮಾರ್ಗವಾಗಿ ಚಲಿಸುತ್ತಿದ್ದ ತಮಿಳುನಾಡು ರಾಜ್ಯ ಪಾಸಿಂಗ್ ಹೊಂದಿರುವ ಬಿಜೆ 2373 ಸಂಖ್ಯೆಯ ಕೋಕ್ ತುಂಬಿದ ವಾಹನವು ಚಾಲಕನ ನಿಯಂತ್ರಣ ತಪ್ಪಿದೆ. ರಸ್ತೆ ಮಧ್ಯದಲ್ಲಿಯೇ ಈ ಅನಾಹುತ ಸಂಭವಿಸಿರುವುದರಿಂದ ರಸ್ತೆಯ ಮೇಲೆ ಬಿದ್ದಿರುವ ವಾಹನ ತೆರವು ಮಾಡಲು ಕ್ರೇನ್ ತಂದು ವಾಹನವನ್ನು ಪಕ್ಕಕ್ಕೆ ತಳ್ಳಿ ರಸ್ತೆಯ ಮೇಲೆ ಬಿದ್ದ ಕೋಕ್ ಪುಡಿಯನ್ನು ಸಮೀಪದಲ್ಲೇ ಖಾಲಿ ಇರುವ ಜಾಗದಲ್ಲಿ ಹಾಕಲಾಯಿತು. ಈ ಸಮಯದಲ್ಲಿ ಸರಿಸುಮಾರು 1 ಗಂಟೆಗಳ ಕಾಲ ರಸ್ತೆ ಬಂದ್ ಆಗಿತ್ತು. ವಾಹನಗಳು ಸಾಲಾಗಿ ನಿಂತಿದ್ದವು. ಸರಿಸುಮಾರು 2 ಭಾಗಗಳಲ್ಲಿ 3 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಆವರಿಸಿತ್ತು. ಈ ಮಧ್ಯೆ ಅದೇ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬಂದಿರುವುದನ್ನು ಗಮನಿಸಿದ ಪೊಲೀಸರು ಹಾಗೂ ಸಾರ್ವಜನಿಕರು ಅದಕ್ಕೆ ಅವಕಾಶ ಮಾಡಿಕೊಟ್ಟರು. ಸಂಜೆ ಹೊತ್ತಿಗೆ ಮತ್ತೆ ಅದೇ ಜಾಗದಲ್ಲಿ ವಾಹನ ಓಡಾಟದಿಂದ ರಸ್ತೆಯಲ್ಲಿ ಸಂಚರಿಸುವವರಿಗೆ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ಧೂಳು ವ್ಯಾಪಿಸಲಾರಂಭಿಸಿತು. ಇದರಿಂದ ಬೇಸತ್ತ ಸ್ಥಳೀಯರು ಹೆದ್ದಾರಿ ಬಂದ್ ಮಾಡಲು ರಸ್ತೆ ಮಧ್ಯೆ ಕಲ್ಲಿಡುವ ಹಂತಕ್ಕೆ ತಲುಪಿದ್ದರು. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ವಾಹನ ಸಂಚಾರ ಸುಗಮಗೊಳಿಸಿದರು. ಸುಮಾರು 2:30 ಆದರೂ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ, ಆದರೆ ಯಾರು ರೆಸ್ಪಾನ್ಸ್ ತಗೊಳ್ತಿಲ್ಲ. ಹಾಗಾಗಿ ದುಗುಳು ಬರೋದೆಲ್ಲ ಮನೆಯಲ್ಲೆಲ್ಲ ಬೀಳ್ತಾ ಇದೆ, ಮತ್ತು ಹಾಗೂ ಊಟ ಮಾಡೋದೇ ಊಟ ಮಾಡೋ ಮುಂತಾಗೆಲ್ಲ ದುಗುಳು ಬರ್ತಾ ಇದೆ. ಹಾಗೂ ಮೂಗಿನ ಸ್ಮೆಲ್ಲೆ ಮೂಗೆಲ್ಲ ದುಗುಳು ಕೂಲ ಹೇಳಿ ಎಲ್ಲ ಜನ ದುಗುಳು ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ತಿಳಿಸಿ ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸರಿ ಚೆಕ್ ಮಾಡಿದ್ದಾರೆ, ಯಾರು ಕೂಡ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ನಾವೆಲ್ಲ ಕಲ್ಲು ಹಾಕಿ ಸ್ಟ್ರೈಟ್ ಮಾಡ್ತಾ ಇದ್ದೀವಿ. ಈ ಥರ ಪ್ರತಿಯೊಬ್ಬರು ಎಲ್ಲರ ಮನೆಯಲ್ಲಿ ಇರೋದವರು ಬಂದಿದ್ದಾರೆ. ನೀವು ರಸ್ತೆ ಕಲ್ಲು ಹಾಕಿ ಎಲ್ಲರ ನೋಡ್ಬೋದು. ಬೇಕಾದ್ರೆ ದುಗುಳ ಎಷ್ಟಾಗಿದೆ ನೀವು ಬೇಕಾದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿ ನೋಡಿ, ಹೋಗಿಲ್ಲ ಅಲ್ಲಿ ಬರ್ನಿ ತೋರಿಸ್ತೀವಿ ನಿಮಗೆ ಎಷ್ಟಾಗಿದೆ ಹೇಳಿ. ಹೊನ್ನಾವರದ ಅರಸಾಮಿ ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ. ಅಧಿಕಾರಿಗಳು ಕೆರೆಯ ಹೂಳೆತ್ತುವ ಕೆಲಸ ಮಾಡಬೇಕಿದೆ ಎಂಬ ಶೀರ್ಷಿಕೆಯಡಿ ನಮ್ಮ ಭಾವನಾ ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ವಾಹಿನಿಯ ವರದಿಗೆ ಎಚ್ಚೆತ್ತು. ನಮ್ಮ ವಾಹಿನಿಯ ವರದಿಯ ಫಲಶ್ರುತಿ ಎನ್ನುವಂತೆ ಕೆರೆಯ ಹೂಳೆತ್ತಲಾಗುತ್ತಿದೆ. ಕೆರೆಯ ನೀರಿನ ಪ್ರಮಾಣ ಏರಿಕೆಯಾಗುತ್ತಿದೆ. ಕಳೆದ ವರ್ಷ ಸ್ವಲ್ಪ ಹೂಳೆತ್ತುವ ಕಾರ್ಯ ಮಾಡಿದ್ದಾದರೂ ಮಳೆಯ ಆಗಮನದಿಂದಾಗಿ ಸ್ಥಗಿತಗೊಂಡಿತ್ತು. ಆದರೆ ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹೂಳೆತ್ತುವಂತೆ ಆಗ್ರಹಿಸಲಾಗಿತ್ತು. ಅದೇ ರೀತಿ ಕೆಲಸ ಜಿಲ್ಲಾ ಪಂಚಾಯತ್ ಅನುದಾನದಿಂದ ಪ್ರಾರಂಭಿಸಲಾಗಿದೆ.
ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಹೂಳೆತ್ತುವ ಕೆಲಸದ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಸಹಾಯಕ ಇಂಜಿನಿಯರ್ ಎಂವಿ ಹೆಗಡೆ ಮಾತನಾಡಿ, ಸರ್ಕಾರದ ಕೆರೆ ಸಂಜೀವಿನಿ 3 ಅಡಿಯಲ್ಲಿ ಹಣ ಬಿಡುಗಡೆಯಾಗಿತ್ತು. ಜಿಲ್ಲಾ ಪಂಚಾಯತ್ ವತಿಯಿಂದ ಕೆಲಸ ನಡೆಯುತ್ತಿದ್ದು, ಮಳೆಗಾಲದ ಒಳಗೆ ಆದಷ್ಟು ಕೆರೆಯಲ್ಲಿರುವ ಹೂಳನ್ನು ತೆಗೆದು ಆದಷ್ಟು ನೀರನ್ನು ಮಳೆಗಾಲದಲ್ಲಿ ಇಂಗುವಂತೆ, ಆ ಮೂಲಕ ಅಂತರ್ಜಲ ಹೆಚ್ಚುವಂತೆ ಮಾಡಲಾಗುವುದು. ಇದರಿಂದ ಮನುಷ್ಯರ ಜೊತೆ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರದ ಕೆರೆ ಸಂಜೀವಿನಿ 3 ಅಡಿಯಲ್ಲಿ ಮಂಜೂರಾದಂಥ ಕಾಮಗಾರಿ. ನಾವು ಹಿಂದಿನ ಸಾರಿ ಮಳೆಗಾಲ ಪ್ರಾರಂಭದ ಆಗೋದ್ರೊಳಗೆ ನಾವಿಲ್ಲೊಂದು ಪಿಟ್ಟನ್ನು ತೆಗೆದಿದ್ದೇವೆ. ಈ ಸಾರಿ ನೀರು ನಿಂತದನ್ನು ಕಾಣಬಹುದು. ಪ್ರಾಣಿಗಳಿಗೆ ಹಾಗೂ ಪಕ್ಷಿಗಳಿಗೆ, ದನಕರುಗಳಿಗೆ ಕೂಡ ಈ ನೀರು ಈಗ ಉಪಯೋಗ ಆಗ್ತಾ ಇದೆ. ಇಲ್ಲಿಯ ಸಮಸ್ಯೆಯ ಬಗ್ಗೆ ಹಾಗೂ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದೇ ಆದರೆ ಉಂಟಾಗುವ ಲಾಭದ ಕುರಿತು ಭಾವನಾ ವಾಹಿನಿ ವಿಸ್ತೃತವಾಗಿ ವರದಿ ಪ್ರಕಟಿಸಿತ್ತು. ವರದಿ ಪ್ರಕಟವಾದ ಬೆನ್ನಲ್ಲೇ ಅಧಿಕಾರಿಗಳು ಕೆಲಸಕ್ಕೆ ಚಾಲನೆ ನೀಡಿರುವುದು ಸಂತಸವನ್ನುಂಟು ಮಾಡಿದೆ. ಮುಂದೆ ಈ ಕೆರೆ ಅಭಿವೃದ್ಧಿ ಹೊಂದಿ ಹೊನ್ನಾವರದ ಜನತೆಗೆ ಹಾಗೂ ಜಾನುವಾರುಗಳಿಗೆ ಪ್ರಯೋಜನವಾಗಲಿ ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ಅಲ್ಲದೆ ಕೆರೆ ಹೂಳೆತ್ತುವ ಕೆಲಸವೇನೋ ನಡೆಯಿತು, ಆದರೆ ಕಿಡಿಗೇಡಿಗಳು ಈ ವಲಯವನ್ನು ತಮ್ಮ ಕುಡಿತದ ಅಡ್ಡವಾಗಿ ಬಳಸಿ ಸಿಕ್ಕ ಸಿಕ್ಕಲ್ಲಿ ಸಾರಾಯಿ ಬಾಟಲಿ ಬಿಸಾಡುವುದನ್ನು ತಪ್ಪಿಸಬೇಕಾಗಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಪಂಚಕ್ಷೇತ್ರದಲ್ಲಿ ಒಂದಾದ ಗುಣವಂತೆ ಶಂಭುಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜ್ಯೋತಿರ್ಲಿಂಗ ಮೃತ್ಯುಂಜಯ ಸ್ವರೂಪಿಯಾದ ಶಂಭುಲಿಂಗೇಶ್ವರ ದೇವಾಲಯವು ಶಕ್ತಿಯ ಕೇಂದ್ರವಾಗಿದೆ. ದೇವಾಲಯದ ಎದುರಿಗೆ ಇರುವ ಪುಷ್ಕರಣಿಯು ಭಕ್ತರ ಪಾಲಿಗೆ ಕಷ್ಟ ನಿವಾರಿಸುವ ಸ್ಥಳ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಕೇರಳದ ರವಿವರ್ಮನಿಂದ ಜೀರ್ಣೋದ್ಧಾರಗೊಂಡ ಸ್ಥಳವೆಂದು ಪ್ರಸಿದ್ಧಿ ಪಡೆದಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ಹೊರರಾಜ್ಯದಲ್ಲಿ ನೆಲೆಸಿರುವ ಅನೇಕ ಭಕ್ತಾದಿಗಳು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಗಣಪತಿ ಹೆಗಡೆ ಮಾತನಾಡಿ, ಗುಣವಂತೆ ಕ್ಷೇತ್ರದ ಮಹಿಮೆ ಹಾಗೂ ಇಲ್ಲಿಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ದೂರವಾಗುವುದು ಹಾಗೂ ದೇವಾಲಯದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏಪ್ರಿಲ್ 18 ನಡೆಯುವುದು ವಿಶೇಷ ಎಂದರು. ಗುಣವಂತೆ ಶ್ರೀ ಇದು ಪಂಚಕ್ಷೇತ್ರ ಗುಣವಂತೆ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ವಿಶೇಷ ಜಾತ್ರೆ ಇವತ್ತು ಏಪ್ರಿಲ್ 18 ನಡೀತಾ ಇದೆ. ದೇವಸ್ಥಾನದ ವಿಶೇಷ ಜಾತ್ರೆಗೆ ಲಕ್ಷಾಂತರ ಜನರು ಬಂದು ಹೋಗುತ್ತಾ ಇದ್ದಾರೆ. ದೇವಸ್ಥಾನದ ವಿಶೇಷ ಅಂದರೆ ನಮ್ಮ ಪಂಚಕ್ಷೇತ್ರ ಗುಣವಂತೆ ಈ ಸಲ ನಾವು ಹೊಸದಾಗಿ ಬಲಿಗಲ್ಲನ್ನು ಹಾಗೂ ಗಣಪತಿಗೆ ಹೊಸದಾಗಿ ಶಿಲಾಬಾಗಿಲನ್ನು ಮಾಡಿಸಿದ್ದೇವೆ. ದೇವಸ್ಥಾನದ ಎಲ್ಲ ಪೇಂಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ವಿಶೇಷ ಅಂದರೆ ಈಶ್ವರನಿಗೆ ನೀರು ಹಾಗೂ ಉದ್ರೆಲ್ಲ ಹೇಳ್ಕೊಂಡ್ರೆ ಅವ್ರು ಹೇಳಿದಂಥ ಯಾವತ್ತೂ ವಿಶೇಷ ದೇವರ ಕೆಲಸವನ್ನು ಅವರ ಕೆಲಸವನ್ನು ಭಕ್ತಾದಿಗಳ ಸಂಕಲ್ಪವನ್ನು ಈಡೇರಿಸ್ತಾನೆ. ಹಾಗಾಗಿ ಭಕ್ತಾದಿಗಳು ದೇವಸ್ಥೆಗೆ ಯಾವಾಗ ನಮ್ಮ ಗುಣವಂತೆ ಬರಬೇಕು, ದೇವಸ್ಥಾನ ಕೆರೆಯಲ್ಲಿ ಸ್ನಾನ ಮಾಡಿದರೆ ಚಿಮ್ಕುಲು ಅಂತ ಹೇಳುವಂಥ ಒಂದು ಕೆಟ್ಟ ರೋಗ ಹೋಗ್ತದೆ. ಗುಣವಂತೆ ಪಂಚಕ್ಷೇತ್ರ ಇದು ಸ್ನಾನ ಚರ್ಮ ರೋಗ ಹೋಗ್ತದೆ. ಹಾಗಾಗಿ ನಮ್ಮ ಅಕ್ಕಿ ಬೀರಿ ಪಂಚ ಹೇಳ್ಕೊಂಡ್ರೆ ನಮ್ಮ ಗುಣವಂತ ದೇವಸ್ಥಾನದ ಎಲ್ಲ ಚರ್ಮ ರೋಗ ಹೋಗ್ತಾ ಇದೆ. ಹಾಗಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಕೆರೆಯಲ್ಲಿ ಸ್ನಾನ ಮಾಡಿ ನವಧಾನ್ಯವನ್ನು ಬೀರಿದರೆ ಅವರಿಗೆ ಎಲ್ಲ ಸಂಕಲ್ಪ ಈಡೇರ್ತದೆ. ಮತ್ತು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಪಂಚಾಮೃತ ಎಲ್ಲ ರೀತಿಯ ಸೇವೆಗಳಿದೆ. ಹಾಗಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರಬೇಕು. ಇವತ್ತಿನ ವಿಶೇಷ ಅಂದರೆ ಮಹಾರಥೋತ್ಸವ. ಈ ಮಹಾರಥೋತ್ಸವದಲ್ಲಿ ಭಾಳ ಜನ ಭಾಗಿಯಾಗಿ ದೇವಸ್ಥಾನ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜನರು ಬಂದು ಪ್ರತಿ ವರ್ಷ ನಮ್ಮ ದೇವಸ್ಥಾನ ಸೇವೆಗೆ, ಹಾಗಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಜನರು ದೇವಸ್ಥಾನಕ್ಕೆ ಬಂದು ಹೋಗಬೇಕಾಗಿ ನಾನು ಹೇಳುತ್ತೇನೆ. ದೇವಾಲಯದ ಅರ್ಚಕರು ಮಾಹಿತಿ ನೀಡಿ ದೇವಾಲಯದ ಮಹಾರಥೋತ್ಸವದ ವಿಶೇಷ ಹಾಗೂ ಪುಷ್ಕರಣಿಯ ಮಹತ್ವದ ಬಗ್ಗೆ ತಿಳಿಸುತ್ತಾ, ಪಂಚಕ್ಷೇತ್ರದಲ್ಲಿ ಗುಣವಂತೆ ಪ್ರಸಿದ್ಧಿಯನ್ನು ಪಡೆದಿದೆ, ಮಹಾರಥೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ. 5 ಮುಖದ ಶಿವನಿಂದ ಭಕ್ತರ ಅನೇಕ ಸಮಸ್ಯೆಗಳು ಬಗೆಹರಿದಿದೆ. ಭಕ್ತರು ವಿವಿಧ ಬೇಡಿಕೆಯನ್ನು ದೇವಾಲಯದಲ್ಲಿ ಹರಕೆಯ ಮೂಲಕ
ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಎಂದರು. ಗುರುಲು ಮೃತ್ಯುಂಜಯ ವಿಧಾನ, ಈ ಶಿವನಿಗೆ ಮೃತ್ಯುಂಜಯ ಹೇಳತಕ್ಕಂತಹ ವಿಧಾನ ಉಂಟು. ಆ ಮೃತ್ಯುಂಜಯ ಅಂತ ಹೇಳಿ ಏನು ಕೇಳಿದ್ರೆ, ಯಾರು ಮೃತ್ಯುವಿನ ಒಂದು ಕಂಟಕದಲ್ಲಿರ್ತಾರೋ ಅವನನ್ನು ಸರಿಯಾಗಿ ಪ್ರಾರ್ಥನೆ ಮಾಡಿದಾಗ, ಭಕ್ತಿಯನ್ನು ಪ್ರಾರ್ಥಿಸಿದಾಗ ಅವರಿಗಿರ್ತಕ್ಕಂಥ ಎಲ್ಲ ಮೃತ್ಯು ಕಂಟಕಗಳನ್ನು, ಎಲ್ಲ ತಾಪತ್ರಯಗಳನ್ನು ಆ ಭಗವಂತ ಶಂಭುಲಿಂಗೇಶ್ವರ ಪರಿಹಾರ ಮಾಡಿಕೊಡ್ತಾನೆ. ಈ ರೀತಿಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಮಹಿಮೆಗಳು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇವೆ. ಇವತ್ತು ಈ ದೇವಸ್ಥಾನ ಕೇವಲ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಿವಾಲಯವೂ ಆಗಿರದೆ ಸಾಕ್ಷಾತ್ ಶಿವನ ಆತ್ಮಲಿಂಗವಾಗಿದೆ, ಸಾಕ್ಷಾತ್ ಶಿವನ ಪ್ರತಿರೂಪವಾಗಿದೆ. ಅಂತಹ ಕ್ಷೇತ್ರದಲ್ಲಿ ಮಹಾರಥೋತ್ಸವ ನಡೀತಾ ಇದೆ. ಮೇಷ ಸಂಕ್ರಾಂತಿ ಧ್ವಜಾರೋಹಣ ಅದಕ್ಕೂ ಪೂರ್ವ ಹಿಂದಿನ ದಿವಸದಿಂದ ಆರಂಭ ಆಗಿ ಇವತ್ತು ಆರನೇ ದಿವಸ ಭೋನೋತ್ಸವ ವಿಧಿ ಪ್ರಕಾರದಲ್ಲಿ ರಥೋತ್ಸವ ನಡೀತದೆ. ಈ ದಿವಸದಲ್ಲಿ ಈ ಪ್ರದೋಷ ಕಾಲದಲ್ಲಿ ರಥಾರೋಹಣ ಮಾಡಿರ್ತಕ್ಕಂಥ ಶಿವನನ್ನ ಎಲ್ಲ ಭಕ್ತಾದಿಗಳು ಸಹಿತವಾಗಿ ರಥದಲ್ಲಿ ಕುಳ್ಳಿರಿಸಿ ಅವನನ್ನ ರಥ ಉತ್ಸವವನ್ನು ಮಾಡ್ತಾರೆ. ರಥ ಉತ್ಸವ ಆದ ನಂತರದಲ್ಲಿ ಶಿವ ಉತ್ಸವ ಮುಗಿದ ನಂತರದಲ್ಲಿ ತನ್ನ ಒಂದು ಗಣಗಳೊಟ್ಟಿಗೆ ಸೇರಿಕೊಂಡು ನೆಲವಂಕಿ ಹೇಳ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಆಲಯ ಇದೆ, ಅಲ್ಲಿ ಹೋಗಿ ಅವಳೊಟ್ಟಿಗೆ ರಮಿಸಿ ಪುನಃ ರಾತ್ರಿ ಈ ದೇವಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಇಂಥ ರಥೋತ್ಸವದಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ಸಂವತ್ಸರಾಗಿರ್ತಕ್ಕಂಥ ಸರ್ವ ಪಾಪಗಳು ಪರಿಹಾರ ಆಗಬೇಕು, ಮತ್ತು ರಾಷ್ಟ್ರಕ್ಕೆ ಬರ್ತಕ್ಕಂಥ ಎಲ್ಲ ದೋಷ ನಿವೃತ್ತಿ ಆಗಬೇಕು, ನಮ್ಮ ರಾಷ್ಟ್ರಕ್ಕೆ ಪರಚಕ್ರ ಭಯಾದಿಗಳು ಪರಿಹಾರ ಆಗಬೇಕು, ನಮ್ಮ ರಾಷ್ಟ್ರದಲ್ಲಿ ಎಲ್ಲ ತಾಮಸಿಕ ಗುಣಗಳು ಪರಿಹಾರ ಆಗಿ ಸಾತ್ವಿಕವಾಗಿರ್ತಕ್ಕಂತಹ ಗುಣಗಳ ವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ರಥೋತ್ಸವ ನಡೀತಾ ಇದ್ದೇವೆ. ಅಂತಹ ಒಂದು ತಾಮಸಿ ಗುಣವನ್ನು ಮೆಟ್ಟಿ ನಿಂತು ಸಾತ್ವಿಕ ರಾಜಸ ಗುಣವನ್ನು ಕೊಡ್ತಕ್ಕಂತಹ ಸಾಕ್ಷಾತ್ ಶಿವನನ್ನೇ ಗುಣವತಿ ಅಂದರೆ ಗುಣವಂತೇಶ್ವರ ಅಂತ ಕರೀತಾರೆ. ಸತ್ವ ರಜ ತಮ ಹೇಳ್ತಕ್ಕಂಥ ಮೂರು ಗುಣಗಳು, ಸತ್ವ ಸಾತ್ವಿಕವಾಗಿರ್ತಕ್ಕಂಥ ಗುಣ, ರಜ ಅಂತ ಹೇಳಿದ್ರೆ ರಾಜಸವಾಗಿರ್ತಕ್ಕಂಥ ಗುಣ, ತಮ ಅಂತ ತಾಮಸವಾಗಿರ್ತಕ್ಕಂಥ ಗುಣ. ಅದರಲ್ಲಿ ಈ ತಾಮಸಿ ಹೇಳ್ತಕ್ಕಂಥ ಗುಣವನ್ನು ಮೆಟ್ಟಿ ನಿಲ್ತಾನೆ ಈ ಭಗವಂತ. ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಗುಣವನ್ನು, ಸಾತ್ವಿಕವಾಗಿರ್ತಕ್ಕಂಥ ಪರಂಪರೆಯನ್ನು ಕೊಡ್ತಾನೆ. ಹಾಗಾಗಿ ಆ ಮೂರು ಗುಣಗಳು ಯುಕ್ತವಾಗಿರ್ತಕ್ಕಂಥ ಕಾರಣದಿಂದ ಗುಣವತಿ ಗುಣವಂತೇಶ್ವರ, ಆ ಮೂರು ಗುಣಗಳಿವೆ ಇವನತ್ರ. ಯಾರಿಗೆ ಯಾವ್ದು ಬೇಕು ಆ ಗುಣಗಳನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ತೆಗೆದು ಸತ್ವಗುಣಿಯನ್ನಾಗಿ ಸದ್ಗುಣಿಯನ್ನಾಗಿ ಮಾಡ್ತಾನೆ ಗುಣವಂತ ಶಂಭುಲಿಂಗೇಶ್ವರ. ಹಾಗಾಗಿ ಇದು ಶಂಭುಲಿಂಗೇಶ್ವರ ರಥೋತ್ಸವ ನಡೀತಾ ಇದೆ. ದೇವಸ್ಥಾನದ ಸುತ್ತಲೂ ರಥವನ್ನು ಎಳೆಯಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಟ್, ಹೊನ್ನಾವರ್. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹತ್ಯೆಗೆ ಸಂಚು. ನಿಂತಿದ್ದ ಲಾರಿ ಸಂಸದರ ವಾಹನ ತೆರಳುವಾಗ ಒನ್ವೇಯಲ್ಲಿ ಬಂದು ಸಂಸದರ ವಾಹನಕ್ಕೆ ಅಪಘಾತ ಮಾಡಲು ಯತ್ನ ಮಾಡಿದ್ದು, ಅದೃಷ್ಟಾವಶಾತ್ ಸಂಸದರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಪ್ಪಿಸಿಕೊಂಡು ಹೋಗುತ್ತಿದ್ದ ಲಾರಿ ಚಾಲಕನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ತಮ್ಮನ್ನು ಹತ್ಯೆ ಮಾಡಲು ಸಂಚು ರೂಪಿಸಿದ್ದಾರೆ ಎಂದು ಸಂಸದ ಅನಂತಕುಮಾರ್ ಟ್ವೀಟ್ ಮಾಡಿದ್ದಾರೆ. ನನ್ನ ಹತ್ಯೆಗೆ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಾಲಗೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಟ್ರಕ್ ಇದ್ದಕ್ಕಿದ್ದಂತೆ ನನ್ನ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಗಿದೆ. ಆದರೆ ಅವರು ನನ್ನ ವಾಹನಕ್ಕೆ ಡಿಕ್ಕಿ ಮಾಡಲು ತಂತ್ರ ರೂಪಿಸಿದ್ದರು. ನಮ್ಮ ವಾಹನ ವೇಗವಾಗಿದ್ದ ಕಾರಣ ನಾವು ಬಚಾವಾಗಿದ್ದೀವಿ.
ಭಟ್ಕಳ್ ತಾಲೂಕಿನ ಮುರುಡೇಶ್ವರದ ಬಸ್ತಿಯಲ್ಲಿ ಅಪ್ರಾಪ್ತ ಬಾಲಕಿ ತನ್ನ ಮೂರನೇ ವಯಸ್ಸಿನಲ್ಲೇ ಪ್ರೌಢಾವಸ್ಥೆಯ ಹಂತವನ್ನು ತಲುಪಿ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವುದು ವರದಿಯಾಗಿದೆ. ಉತ್ತರ ಕನ್ನಡ ಭಟ್ಕಳದ ಮುರುಡೇಶ್ವರದ ಬಸ್ತಿಗೆ ದೂರದ ಹೊರರಾಜ್ಯವಾದ ರಾಜಸ್ಥಾನದಿಂದ ಲೋಹಾರೆ ಜಗನ್ನಾಥ್ ಕೆವಟ್ ಹಾಗೂ ರಮಾ ಕೆವಟೆ ದಂಪತಿಗಳು ಹೊಟ್ಟೆಪಾಡಿಗಾಗಿ ವಲಸೆ ಬಂದಿದ್ದರು. ಇವರಿಗೆ ಎರಡು ಹೆಣ್ಣು ಒಂದು ಗಂಡು ಮಗು ಇದ್ದು, ಹಿರಿಯ ಹೆಣ್ಣು ಮಗು ತನ್ನ ಮೂರನೇ ವರ್ಷಕ್ಕೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಯನ್ನು ತಲುಪಿದ್ದಾಳೆ. ಏನೂ ಅರಿಯದ ಈ ಹೆಣ್ಣು ಮಗುವಿನ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ದಿನದಿಂದ ದಿನಕ್ಕೆ ಮಗುವಿನ ದೇಹದಲ್ಲಿಯೂ ಕೂಡ ಪ್ರೌಢಾವಸ್ಥೆಯ ಚಿಹ್ನೆಗಳು ಕಂಡುಬರುತ್ತಿವೆ. ಈ ಬಗ್ಗೆ ವೈದ್ಯರನ್ನು ಸಂಪರ್ಕಿಸಿದಾಗ ಇದೊಂದು ಅಪರೂಪದ ವೈದ್ಯ ಲೋಕಕ್ಕೆ ಸವಾಲಾಗಿರುವ ಘಟನೆಯಾಗಿದೆ. ಈ ಪ್ರೌಢಾವಸ್ಥೆಯನ್ನು ನಿರ್ವಹಿಸಲು ಬಾಲಕಿಯ ದೇಹದ ಮೂಳೆಯು ಸಬಲತೆಯನ್ನು ಹೊಂದಿರುವುದಿಲ್ಲ. ಆದ ಕಾರಣ ತಿಂಗಳಿಗೆ 8,000 ರಿಂದ 10,000 ಬೆಲೆಯ ಇಂಜೆಕ್ಷನ್ ಅಗತ್ಯವಿರುತ್ತದೆ ಎಂದು ಹೇಳಿರುತ್ತಾರೆ. ಈ ಬಾಲಕಿಯ ಕುಟುಂಬವು ಆರ್ಥಿಕ ಅಸಬಲತೆಯನ್ನು ಹೊಂದಿರುವ ಕಾರಣ ದಾನಿಗಳು ಈ ಕುಟುಂಬಕ್ಕೆ ಧನ ಸಹಾಯ ಮಾಡಬೇಕು ಎಂದು ಈ ಬಡ ಕುಟುಂಬವು ಕೇಳುತ್ತಿದೆ. ಈ ಬಗ್ಗೆ ಬಾಲಕಿಯ ತಂದೆ ಜಗನ್ನಾಥ್ ಕೆವಟ್ ಮಾತನಾಡಿ, ನನ್ನ ಮಗಳಿಗೆ ಆರೋಗ್ಯದಲ್ಲಿ ಅಪರೂಪದ ಸಮಸ್ಯೆ ಕಾಣಿಸಿಕೊಂಡಿದ್ದು, ನಾವು ಆರ್ಥಿಕವಾಗಿ ತುಂಬಾ ಬಡವರಾಗಿದ್ದು ವೈದ್ಯಕೀಯ ವೆಚ್ಚವನ್ನು ಭರಿಸುವಷ್ಟು ಸಬಲತೆ ಇರುವುದಿಲ್ಲ. ಕಾರಣ ದಾನಿಗಳು ಧನ ಸಹಾಯ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಮದದ ಕೀಜಿಯ ಬೀಬಿ ಕಾ ನಾಮ ರಾಮದಾಸ್ ಕಿವಟ್ ಬೇಟಿ ಕಾ ನಾಮ ಲಕ್ಷ್ಮೀ ಭಾಯಿ ಮೇರಾ ನಾಮ ಅಲ್ಕೇಶ್ ಹೈ ಮೇರೆ ಪೈಸಾ ಬಹುತ ಜರೂರತ್ ಹೈ ಭಾಯಿ ಮೇರಾ ಹೆಲ್ಪ್ ಕರ ಸಕೆ ತೋ ಕರ್ ದೀಜಿಯ. ಬಾಲಕಿಗೆ ಸಹಾಯ ಮಾಡಲಿಚ್ಛಿಸುವ ದಾನಿಗಳಿಗೆ ಸಂಪರ್ಕಿಸಬೇಕಾದ ದೂರವಾಣಿ 7259636682. ಬ್ಯಾಂಕ್ ಖಾತೆಯ ಸಂಖ್ಯೆ 3713873142. ಐಎಫ್ಎಸ್ಸಿ ಕೋಡ್ SBIN00411197. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್ ಶಿರಾಲಿ. ಕುಮಟಾ ಹೆಗಡೆ ದೇವಸ್ಥಾನದ ಗ್ರಿಡ್ ಬಳಿ ಅಪಘಾತ. ಹೊನ್ನಾವರ ತಾಲೂಕಿನ ಕಡ್ಲೆ ಆಮಗೆರೆಯ ಸುಕನ್ಯಾ ದತ್ತಾತ್ರೇಯ ಭಟ್ ಸ್ಥಳದಲ್ಲೇ ಸಾವು. ಸುಕನ್ಯಾ ದತ್ತಾತ್ರೇಯ ಭಟ್ ಈ ಹೆಸರು ಯಕ್ಷಗಾನ ಅಭಿಮಾನಿಗಳಿಂದ ಹಿಡಿದು ಕಲಾವಿದರವರೆಗೂ ಯಾರಿಗೆ ತಾನೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಯಕ್ಷಗಾನದ ಆಸಕ್ತಿ ತೋರಿ ಪ್ರತಿಯೊಬ್ಬರ ಜೊತೆಯೂ ನಯ ವಿನಯದಿಂದ ಮಾತಾಡಿ ಅವರ ಮನ ಗೆಲ್ಲುತ್ತಿದ್ದ ಸುಕನ್ಯಕ್ಕ ಇಂದು ನಮ್ಮೊಂದಿಗೆ ಇಲ್ಲ. ಹೌದು, ಅಕ್ಷಯ ತೃತೀಯ ದಿನವಾದ ಇಂದು ತಮ್ಮ ಮನೆಯ ಬಾಗಿಲು ಮುಹೂರ್ತ ಮಾಡಿ ಕುಮಟಾದಿಂದ ನೀರಿನ ಟ್ಯಾಂಕ್ನ ವಾಹನವೊಂದರಲ್ಲಿ ನೀರನ್ನು ತುಂಬಿಸಿಕೊಂಡು ಪುನಃ ತಮ್ಮ ಮನೆಯ ಕಡೆ ಅಂದರೆ ಹೆಗಡೆಯಲ್ಲಿ ಹೊಸ ಮನೆ ನಿರ್ಮಾಣದಲ್ಲಿರುವುದರಿಂದ ಆ ಕಡೆ ಹೊರಟಿದ್ದಾರೆ. ಆ ವಾಹನಕ್ಕೆ ತಮ್ಮ ಮನೆಯ ದಾರಿ ತೋರಿಸುವ ಉದ್ದೇಶದಿಂದ ಓವರ್ಟೇಕ್ ಮಾಡಿದ್ದು ತಕ್ಷಣ ಮುಂದಿನಿಂದ ಬೈಕ್ ಬಂತೆಂದು ಒಮ್ಮೆಲೆ ಎಡಕ್ಕೆ ತಿರುಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಹಿಂದೆ ಇದ್ದ ನೀರಿನ ಟ್ಯಾಂಕ್ನ ವಾಹನ ಇವರ ತಲೆಗೆ ಬಡಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇವರನ್ನು ಕಳೆದುಕೊಂಡ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಂಧು ಮಿತ್ರರು ಮನೆಯವರನ್ನು ಅಗಲಿದ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕುಟುಂಬಕ್ಕೆ ಸುಕನ್ಯಕ್ಕನ ಅಗಲುವಿಕೆಯ ನೋವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ. ಹೊನ್ನಾವರ ಹವ್ಯಕ ಸಭಾಭವನದಲ್ಲಿ ಪದ್ಮಶ್ರೀ ಪುರಸ್ಕೃತ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಸಂಗೀತ ಸಂಭ್ರಮ ಕಾರ್ಯಕ್ರಮ ನೆರವೇರಿತು. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಕಷ್ಟು ಸೇವೆ ಸಲ್ಲಿಸಿ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಿರುವ ಕರ್ಕಿಯ ಬುರುಡೆಭಟ್ಟ ಕುಟುಂಬದವರಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ
ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವೆಂಕಟೇಶ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ಶ್ರೀ ವೆಂಕಟೇಶ್ ಕುಮಾರ್ ಅವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಶ್ರೀಧರ್ ಮಾಂಗ್ರೆ ತಬಲಾ ಸಾಥ್ ನೀಡಿದರು. ಗುರುಪ್ರಸಾದ್ ಹೆಗಡೆ ಹಾರ್ಮೋನಿಯಂ ಸಾಥ್ ನೀಡಿದರು. ಶಿವಲಿಂಗಾಚಾರ್ಯ ಹಾಗೂ ಐಶ್ವರ್ಯ ಸಹಕಾರ ನೀಡಿದರು. ಶಿವನ ಶಿವನ ಭಕ್ತರ ವಶದೊಳಗಿ ಕುಟ್ಟಿದನ ಭಿತ ಭೂಷಿತ ಶಿವನ ಭಕ್ತರ ವಶದೊಳಗಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಟ್ಕಳ ತಂಜೀಂ ಬೆಂಬಲ ಶಾಸಕ ಮಂಕಾಳ್ ವೈದ್ಯರಿಗೆ ಘೋಷಣೆ. ಕಣದಿಂದ ಹಿಂದೆ ಸರಿಯಲು ನಿರ್ಧರಿಸಿದ ಜೆಡಿಎಸ್ ಅಭ್ಯರ್ಥಿ ಇನಾಯತುಲ್ಲಾ. ವಾಹಿನಿಯ ವರದಿಗೆ ಎಚ್ಚೆತ್ತು ಅರಸಾಮಿ ಕೆರೆಯ ಹೂಳೆತ್ತುವ ಕಾರ್ಯ. ವಾಹಿನಿಯ ವರದಿಗೆ ಸಿಕ್ಕ ಫಲಶ್ರುತಿ. ಭಟ್ಕಳ ತಾಲೂಕಿನಲ್ಲಿ ಸೃಷ್ಟಿ ವೈಚಿತ್ರ್ಯಕ್ಕೆ ಬಲಿಯಾಗುತ್ತಿರುವ ಅಮಾಯಕ ಮುಗ್ಧ ಕಂದಮ್ಮ, ಸಹಾಯ ಹಸ್ತಕ್ಕಾಗಿ ಅಂಗಲಾಚುತ್ತಿರುವ ಪಾಲಕರು. ಕಾಂಗ್ರೆಸ್ ಸೀಟ್ ನೀಡಲಿಲ್ಲವೆಂದು ಕಾಂಗ್ರೆಸ್ನಿಂದ ಹೊರಬಂದು ಕುಮಟಾ ಕ್ಷೇತ್ರದಿಂದ ಪಕ್ಷೇತರ ಸ್ಪರ್ಧೆ ಮಾಡುವುದಾಗಿ ಸುಮನಾ ಹೆಗಡೆ ಘೋಷಣೆ. ಸಿನಿಮಾ ನಟ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ಶ್ರೀ ಶಿವರಾಮ್ ಗುರುಸ್ವಾಮಿಗಳು ಸ್ವಚ್ಛತಾ ಯಾತ್ರೆಯ ರಥದೊಂದಿಗೆ ಕರ್ನಾಟಕದಾದ್ಯಂತ ಸಂಚರಿಸುತ್ತಾ ಇಂದು ಮುರುಡೇಶ್ವರಕ್ಕೆ. ಪುರಾಣ ಪ್ರಸಿದ್ಧ ಕ್ಷೇತ್ರ ಅಳವೇಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ 44ನೇ ವರ್ಷದ ಪುನರ್ ಪ್ರತಿಷ್ಠಾ ವರ್ಧಂತ್ಯುತ್ಸವ. ಖಾಸಗಿ ಬಸ್ಸು ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ, 1 ಗಂಟೆಗೂ ಅಧಿಕ ಕಾಲ ರಾಷ್ಟ್ರೀಯ ಹೆದ್ದಾರಿ ಬಂದ್. ವಿಜೃಂಭಣೆಯಿಂದ ನಡೆಯಿತು ಗುಣವಂತೆ ಶಂಭುಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ. ಕುಮಟಾ ಹೆಗಡೆ ದೇವಸ್ಥಾನದ ಗ್ರಿಡ್ ಬಳಿ ಅಪಘಾತ, ಹೊನ್ನಾವರ ತಾಲೂಕಿನ ಕಡ್ಲೆ ಆಮಗೆರೆಯ ಸುಕನ್ಯಾ ದತ್ತಾತ್ರೇಯ ಭಟ್ ಸ್ಥಳದಲ್ಲೇ ಸಾವು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.
ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ, ಭಾಷೆ ಭಾವಗಳ ಒಡನಾಡಿ, ಕರಾವಳಿಯ ಜೀವನಾಡಿ.